ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಭಿನ್ನರಾಶಿ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಭಿನ್ನರಾಶಿ ಇಂಗ್ಲಿಷ್ನಲ್ಲಿ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಹಾಗಂದರೆ ಏನು? ಒಂದು ಪೂರ್ಣ ವಸ್ತುವಿನ ಭಿನ್ನ ಭಾಗಗಳನ್ನು ಸೂಚಿಸುವ ಪದ ಭಿನ್ನರಾಶಿ. ಉದಾಹರಣೆ ಸಹಿತ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಒಂದು ವೃತ್ತಾಕಾರದ ಕೇಕ್ ಇದೆ. ಅದರ ಮೇಲೆ ಅಲಂಕಾರಕ್ಕಾಗಿ ಟೂಟಿ ಫ್ರೂಟಿಯನ್ನು ಹಾಕಲಾಗಿದೆ. ಅದರಲ್ಲಿ ಎಷ್ಟು ಭಾಗಗಳಲ್ಲಿ ಟೂಟಿ ಫ್ರೂಟಿ ಇದೆ? ಕೇಕನ್ನು ನೋಡಿದರೆ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅದು ಸಮಭಾಗ. ಅದರಲ್ಲಿ ಮೂರು ಭಾಗಗಳ ಮೇಲೆ ಟೂಟಿ ಫ್ರೂಟಿಯನ್ನು ಹಾಕಲಾಗಿದೆ. ಒಂದು ಭಾಗವನ್ನು ಹಾಗೆಯೇ ಬಿಡಲಾಗಿದೆ. ಇದನ್ನು ನಾವು ಭಿನ್ನರಾಶಿಗಳಲ್ಲಿ ಗುರುತಿಸಬಹುದು. ಹೇಗೆ ನೋಡೋಣ. ಈ ಕೇಕನ್ನು ಒಂದು ಪೂರ್ಣ ವಸ್ತು ಅಂತ ತೆಗೆದುಕೊಳ್ಳೋಣ. ಅದರಲ್ಲಿ ನಾಲ್ಕು ಸಮ ಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಒಂದು ಭಾಗ ಪ್ಲೇನ್ ಕೇಕ್ ಅಲ್ವಾ? ಅಂದರೆ ನಾಲ್ಕು ಭಾಗಗಳಲ್ಲಿ ಒಂದು ಭಾಗ ಪ್ಲೇನ್ ಕೇಕ್. ಅದನ್ನು ನಾವು ಹೇಗೆ ಬರೆಯಬಹುದು? ನಾಲ್ಕು ಭಾಗದಲ್ಲಿ ಒಂದು ಭಾಗ ಪ್ಲೇನ್ ಕೇಕ್. ಉಳಿದ ಮೂರು ಭಾಗಗಳೇನು? ಉಳಿದ ಮೂರು ಭಾಗಗಳು ಟೂಟಿ ಫ್ರೂಟಿ ಹಾಕಿರುವಂತಹ ಕೇಕ್. ಅದನ್ನು ನಾವು ಹೇಗೆ ಬರಿಬಹುದು? ನಾಲ್ಕು ಸಮ ಭಾಗಗಳಲ್ಲಿ ಮೂರು ಭಾಗಗಳಿಗೆ ಟೂಟಿ ಫ್ರೂಟಿಯನ್ನು ಹಾಕಲಾಗಿದೆ. ಹಾಗಿದ್ರೆ ಇದನ್ನು ನಾವು ನಾಲ್ಕನೇ ಮೂರು ಅಂತ ಬರಿಬಹುದು. ಪ್ಲೇನ್ ಕೇಕನ್ನು ಹೇಗೆ ನಾವು ಬರಿಬಹುದು? ನಾಲ್ಕನೇ ಒಂದು ಭಾಗ ಅಂತ ಬರಿಬಹುದು. ಹೀಗೆ ನಾಲ್ಕರಲ್ಲಿ ಒಂದು ಭಾಗ, ನಾಲ್ಕರಲ್ಲಿ ಮೂರು ಭಾಗ ಅಂತ ಬರೆಯುವ ವಿಧಾನವನ್ನು ನಾವು ಭಿನ್ನರಾಶಿ ಅಂತ ಹೇಳ್ತೇವೆ. ಈ ಕೇಕನ್ನು ನೋಡಿ, ಇಲ್ಲಿ ಸ್ವಲ್ಪ ಭಾಗಕ್ಕೆ ಕ್ರೀಮನ್ನು ಹಾಕಲಾಗಿದೆ, ಉಳಿದ ಭಾಗವನ್ನು ಹಾಗೆ ಬಿಡಲಾಗಿದೆ. ಈಗ ಕ್ರೀಮ್ ಹಾಕಿರುವ ಭಾಗ ಎಷ್ಟು ಅನ್ನೋದನ್ನು ಹೇಳಬಹುದೇ? ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ ಈ ಕೇಕನ್ನು ನೋಡುವಾಗಲೇ ಗೊತ್ತಾಗತ್ತೆ, ಅರ್ಧ ಭಾಗಕ್ಕೆ ಕ್ರೀಮ್ ಹಾಕಲಾಗಿದೆ, ಅರ್ಧ ಭಾಗವನ್ನು ಹಾಗೆ ಬಿಡಲಾಗಿದೆ ಅಲ್ವಾ? ಈ ಅರ್ಧ ಅನ್ನೋದೇನು? ಈ ಅರ್ಧ ಅನ್ನೋದು ಭಿನ್ನರಾಶಿ ಅಲ್ವಾ? ಅದನ್ನು ನಾವು ಹೇಗೆ ಬರಿತೀವಿ? ಎರಡನೇ ಒಂದು ಅಂದರೆ ಅರ್ಧ ಅಲ್ವಾ? ಇದನ್ನು ನಾವು ಭಿನ್ನರಾಶಿಯ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋದಿದ್ರೆ, ಈ ಕೇಕನ್ನು ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಅಲ್ವಾ? ಎರಡು ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಒಂದು ಭಾಗಕ್ಕೆ ಕ್ರೀಮನ್ನು ಹಚ್ಚಲಾಗಿದೆ. ಅಂದರೆ ಎರಡು ಭಾಗಗಳಲ್ಲಿ ಒಂದು ಭಾಗಕ್ಕೆ ಕ್ರೀಮನ್ನು ಹಚ್ಚಲಾಗಿದೆ ಅಂದರೆ ಅದು ಅರ್ಧ ಅಲ್ವಾ? ಸೊ ಈ ಕೇಕ್ನ ಅರ್ಧ ಭಾಗಕ್ಕೆ ಕ್ರೀಮ್ ಹಚ್ಚಲಾಗಿದೆ, ಉಳಿದ ಅರ್ಧ ಭಾಗವನ್ನು ಹಾಗೇ ಬಿಡಲಾಗಿದೆ. ಹಾಗಿದ್ರೆ ಕ್ರೀಮ್ ಹಾಕದೆ ಹಾಗೇ ಬಿಟ್ಟಿರುವ ಭಾಗ ಎಷ್ಟು? ಭಿನ್ನರಾಶಿಯಲ್ಲಿ ಹೇಳುವುದಿದ್ರೆ ಎರಡರಲ್ಲಿ ಒಂದು ಭಾಗ, ಅದು ಅರ್ಧ ಅಲ್ವಾ? ಭಿನ್ನರಾಶಿ ಅಂದರೆ ಏನು ಅರ್ಥ ಆಯಿತು ತಾನೇ? ಇಲ್ಲಿ ನೋಡಿ, ಭಿನ್ನರಾಶಿ ಬರೆಯಲು ಎಷ್ಟು ಅಂಕೆಗಳ ಅಗತ್ಯವಿದೆ? ಎರಡು ಅಂಕೆಗಳು ಅಲ್ವಾ? ಈಗ ನಾಲ್ಕನೇ ಒಂದು, ಇದರಲ್ಲಿ ಎರಡು ಅಂಕೆಗಳಿವೆ, ನಾಲ್ಕು ಆಮೇಲೆ ಒಂದು. ಇದರಲ್ಲಿ ನಾಲ್ಕು ಅಂದರೆ ಏನು? ಒಂದು ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ವಿಂಗಡಿಸಲಾಗಿದೆ ಆ ಸಮಭಾಗಗಳ ಸಂಖ್ಯೆ ಈ ನಾಲ್ಕು. ಇಲ್ಲಿ ಈ ಕೇಕ್ನ ಉದಾಹರಣೆ ತೆಗೆದುಕೊಂಡ್ರೆ, ಈ ಕೇಕನ್ನು ನಾಲ್ಕು ಭಾಗಗಳಾಗಿ ಮಾಡಲಾಗಿದೆ, ನಾಲ್ಕು ಸಮಭಾಗಗಳು. ಸೊ ಆ ನಾಲ್ಕು ಸಮಭಾಗಗಳನ್ನು ನಾವು ಇಲ್ಲಿ ಭಿನ್ನರಾಶಿಯಲ್ಲಿ ಬರೆಯುವಾಗ ಕೆಳಗಿನ ಭಾಗದಲ್ಲಿ ಆ ಸಂಖ್ಯೆಯನ್ನು ಬರಿತೇವೆ, ಅದು ಈ ನಾಲ್ಕು ಅಲ್ವಾ? ಮೇಲ್ಗಡೆ ಒಂದು ಅಂತ ಇದೆ. ಒಂದು ಅಂದರೆ ಏನು? ನಾವು ಆ ಸಮಭಾಗಗಳಲ್ಲಿ ಎಷ್ಟು ಭಾಗಗಳನ್ನು ಆಯ್ದುಕೊಳ್ಳುತ್ತೇವೆ ಅದನ್ನು ಈ ಮೇಲಿನ ಭಾಗದಲ್ಲಿ ಬರಿತೇವೆ. ಹಾಗಾಗಿ ಈ ಭಿನ್ನರಾಶಿಗಳಲ್ಲಿ ಎರಡು ಅಂಕೆಗಳಿರುತ್ತವೆ. ಒಂದು ಕೆಳಗೆ ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದೇವೆ ಆ ಭಾಗಗಳ ಸಂಖ್ಯೆ, ಮೇಲೆ ಎಷ್ಟು ಭಾಗಗಳನ್ನು ನಾವು ಆಯ್ದುಕೊಂಡಿದ್ದೇವೆ ಆ ಭಾಗಗಳ ಸಂಖ್ಯೆ. ಇದನ್ನು ನಾವು ಎರಡು ಹೆಸರಿನಿಂದ ಸೂಚಿಸುತ್ತೇವೆ. ಕೆಳಗಿನ ಭಾಗವನ್ನು ನಾವು ಕನ್ನಡದಲ್ಲಿ
ಛೇದ ಅಂತೇವೆ, ಮೇಲಿನ ಭಾಗವನ್ನು ಅಂಶ ಅಂತ ಹೇಳ್ತೇವೆ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಡಿನಾಮಿನೇಟರ್ ಕೆಳಗಿನ ಭಾಗ, ಡಿನಾಮಿನೇಟರ್ ಮೇಲಿನ ಭಾಗ, ನ್ಯೂಮರೇಟರ್ ಅಂತ ಹೇಳ್ತೀವಿ. ಭಿನ್ನರಾಶಿ ಅನ್ನೋ ಪರಿಕಲ್ಪನೆ ಎಷ್ಟು ಅರ್ಥವಾಯಿತು ಅನ್ನೋದನ್ನು ಸ್ವಲ್ಪ ಪರೀಕ್ಷೆ ಮಾಡೋಣ. ಇಲ್ಲಿ ಕೆಲವು ಆಕೃತಿಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಕೆಲ ಭಾಗಗಳಿಗೆ ಬಣ್ಣ ತುಂಬಲಾಗಿದೆ. ಬಣ್ಣ ತುಂಬಲಾದ ಭಾಗಗಳನ್ನು ಭಿನ್ನರಾಶಿಯಲ್ಲಿ ಹೇಳಬಹುದೇ? ಪರೀಕ್ಷಿಸಿ. ಮೊದಲನೇ ಆಕೃತಿ ಗಮನಿಸಿ, ಇದಕ್ಕೇನು ಉತ್ತರ? ಮೂರನೇ ಒಂದು ಅಲ್ವಾ? ಯಾಕಂದರೆ ಮೂರು ಸಮಭಾಗಗಳಿವೆ. ಸೊ ಮೂರು ಅನ್ನೋದು ಛೇದದಲ್ಲಿ ಬರುತ್ತೆ, ಒಂದು ಭಾಗದಲ್ಲಿ ಮಾತ್ರ ಬಣ್ಣ ತುಂಬಲಾಗಿದೆ, ಆದ ಕಾರಣ ಅಂಶದಲ್ಲಿ ಒಂದು ಅಂತ ಬರುತ್ತೆ. ಈಗ ಎರಡನೇ ಆಕೃತಿಯನ್ನು ಗಮನಿಸಿ, ಇಲ್ಲಿ ಬಣ್ಣ ತುಂಬಲಾದ ಭಾಗವನ್ನು ಭಿನ್ನರಾಶಿಯಲ್ಲಿ ಯಾವ ರೀತಿ ಬರೀಬಹುದು? ಎರಡನೇ ಒಂದು ಬರಿಬಹುದೇ? ಇಲ್ಲ. ಯಾಕಂದರೆ ನಮಗೆ ಗೊತ್ತು, ಭಿನ್ನರಾಶಿಯಲ್ಲಿ ಛೇದದಲ್ಲಿ ನಾವು ಬರೆಯೋ ಅಂಕೆ ಅದು ಒಂದು ಪೂರ್ಣ ವಸ್ತುವಿನ ಸಮಭಾಗಗಳನ್ನು ಸೂಚಿಸುತ್ತದೆ. ಆದರೆ ಇಲ್ಲಿ ಈ ತ್ರಿಕೋನವನ್ನು ಎರಡು ಭಾಗವನ್ನಾಗಿ ಮಾಡಿದೆ, ಆದರೆ ಅವುಗಳು ಸಮಭಾಗಗಳಲ್ಲ. ಆದ ಕಾರಣ ಇದನ್ನು ನಾವು ಭಿನ್ನರಾಶಿಯಲ್ಲಿ ಸೂಚಿಸಲು ಆಗುವುದಿಲ್ಲ. ಈಗ ಮೂರನೆಯದಕ್ಕೆ ಹೋಗೋಣ. ಇಲ್ಲಿ ಉತ್ತರ ಏನು? ಎಷ್ಟು ಭಾಗಗಳಿವೆ? ಎಂಟು ಸಮಭಾಗ ಅಲ್ವಾ? ಬಣ್ಣ ತುಂಬಲಾದ ಭಾಗಗಳೆಷ್ಟು? ಮೂರು. ಆದ ಕಾರಣ ಇದಕ್ಕೆ ಉತ್ತರ ಎಂಟನೇ ಮೂರು. ಹಾಗಿದ್ರೆ ನಾಲ್ಕನೇದಕ್ಕೆ ಏನು ಉತ್ತರ? ಇದನ್ನು ನೋಡುವಾಗಲೇ ಗೊತ್ತಾಗತ್ತೆ, ಇದಕ್ಕೆ ಉತ್ತರ ಏನು? ಅರ್ಧ, ಎರಡನೇ ಒಂದು ಅಲ್ವಾ? ಕೊನೆಯದು, ಇದರಲ್ಲಿ ಎಷ್ಟು ಭಾಗಗಳಿವೆ? ನಾಲ್ಕು ಭಾಗಗಳಿವೆ. ಆದರೆ ಅದು ಸಮಭಾಗಗಳೇ ಅಲ್ಲ. ಆದ ಕಾರಣ ಇದನ್ನು ನಾವು ಭಿನ್ನರಾಶಿಯಲ್ಲಿ ಸೂಚಿಸಲು ಸಾಧ್ಯವಾಗುವುದಿಲ್ಲ. ಅರ್ಥವಾಯಿತೇ?